ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ನನ್ನ ಬ್ಲಾಗ್ ಬಂದು ಸಂಕ್ರಾಂತಿ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ನಾನು ಮತ್ತು ಚಂದು ಹೇಗೆ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ಆ್ಯಕ್ಚುಲಿ ಇವತ್ತು ಊರಿಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಇಬ್ರಿಗೂ, ಬಟ್ ಆದರೆ ಬುಧವಾರ ಚಂದುಗೆ ಇಂಪಾರ್ಟೆಂಟ್ ಕೆಲಸ ಬಂದಿದ್ದರಿಂದ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಊರಿಗೆ ಹೋಗಲಿಲ್ಲ. ಇವತ್ತು ಇಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನಾನು ಸ್ನಾನ ಮಾಡಿ ಆಯಿತು, ಎಲ್ಲ ಆಯಿತು. ಪೂಜೆ ಮಾಡಬೇಕು ಇವಾಗ. ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಇವಾಗ ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ಆಮೇಲೆ ಬ್ರೇಕ್ಫಾಸ್ಟಿಗೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ನನಗೆ ಹೇಗೆ ಗೊತ್ತು ಹಾಗೆ ಮಾಡ್ತಿದ್ದೀನಿ. ಕುಕ್ಕಿಂಗಲ್ಲಿ ನಾನು ಸೊ ಅಷ್ಟೊಂದೇನು ಎಕ್ಸ್ಪರ್ಟ್ ಅಲ್ಲ. ಸೊ ನನಗೆ ಹೇಗೆ ಗೊತ್ತು ಹಾಗೆ ಸಿಂಪಲ್ಲಾಗಿ ಮಾಡ್ತಿದ್ದೀನಿ. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಬ್ರೇಕ್ಫಾಸ್ಟ್ ಮಾಡಬೇಕು. ಇವಾಗ ಪೂಜೆ ಮಾಡ್ತಿದ್ದೀನಿ ನಾನು. ಬನ್ನಿ ನನ್ನ ಜೊತೆ ಪೂಜೆ ಮಾಡಿ. ಫ್ರೆಂಡ್ಸ್ ನೋಡ್ಬೋದು ನೀವು, ಇವತ್ತು ನಾನು ಈ ರೀತಿ ರೆಡಿ ಆಗಿದ್ದೀನಿ. ಸಿಂಪಲ್ಲಾಗಿ ಸಿಲ್ವರ್ ಇಯರಿಂಗ್ ಹಾಕ್ಕೊಂಡಿದ್ದೀನಿ, ಕುರ್ತಾ ಹಾಕ್ಕೊಂಡಿದ್ದೀನಿ. ಕುರ್ತಾ ಇದು ನಿನ್ನೆ ತೊಗೊಂಡಿದ್ದು ಸೋಚಲ್ಲಿ. ಕುರ್ತಾ ಹಾಕ್ಕೊಂಡಿದ್ದೀನಿ ಮತ್ತು ಪರ್ಲ್ ಬ್ರೇಸ್ಲೆಟ್. ತೋರಿಸ್ತೀನಿ ನಾನು ನಿಮಗೆ ಹೇಗಿದೆ ಕುರ್ತಾ ಅಂತ. ಸಿಂಪಲ್ ಕಾಟನ್ ಕುರ್ತಾ ಅದು, ತುಂಬ ಗ್ರ್ಯಾಂಡಾಗೆಲ್ಲ ಏನಿಲ್ಲ. ಡೈಲಿ ವೇರ್ ತುಂಬ ಚೆನ್ನಾಗಿರುತ್ತೆ. ಆಫೀಸ್ಗೆ ಹೋಗ್ಬೇಕಾದ್ರೆ ಇಲ್ಲ ಹೊರಗಡೆ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ತೋರಿಸ್ತೀನಿ ನಾನು ನಿಮಗೆ. ಇನ್ನು ಕೂದಲು ಕೂಡ ಒದ್ದೆ ಹಾಗೆ ಇದೆ. ಫಸ್ಟ್ ಪೂಜೆ ಮಾಡಿಬಿಡೋಣ ಅಂತ ಮಾಡಿಬಿಟ್ಟೆ. ಹೇಗೆ ಅನಿಸ್ತು ಕುರ್ತಿ? ನನಗಂತೂ ತುಂಬ ಚೆನ್ನಾಗಿ ಅನಿಸ್ತು. ತುಂಬ ಫ್ರೀ ಆಗಿರುತ್ತೆ, ತುಂಬ ಟೈಟಾಗಿಲ್ಲ, ಒಂದು ಸ್ವಲ್ಪ ಲೂಸೇ ಇದೆ. ಇದು ನೋಡ್ಬೋದು ನೀವು, ಸ್ವಲ್ಪ ಲೂಸೇ ಇದೆ. ಕುರ್ತಾಗಳು ನನಗೆ ತುಂಬ ಟೈಟ್ ಇದ್ದರೆ ಇಷ್ಟ ಆಗೋದು, ಸ್ವಲ್ಪ ಲೂಸೇ ಇರಬೇಕು ನನಗೆ ಆವಾಗಲೇ ಇಷ್ಟ ಆಗೋದು. ಇದು ಕೂಡ ಸ್ವಲ್ಪ ಲೂಸೇ ಇದೆ, ಎಕ್ಸೆಸ್ ಇದು, ಬಟ್ ಆದರೂ ಸ್ವಲ್ಪ ಲೂಸ್ ಇದೆ. ಬಟ್ ಓಕೆ, ನನಗೆ ಇಷ್ಟ ಆಯಿತು, ನೋಡೋಣ. ಆದರೆ ಆಮೇಲೆ ಆಲ್ಟ್ರೇಷನ್ ಮಾಡಿಸ್ತೀನಿ, ಇಲ್ಲಾಂದರೆ ಹೀಗೆ ಇಟ್ಕೋತೀನಿ. ಸ್ವಲ್ಪ ಲೂಸ್ ಇದ್ದರೆ ಚೆನ್ನಾಗಿರುತ್ತೆ, ಆರಾಮಾಗಿರ್ಬೋದು. ಟೈಟ್ ಇದ್ದರೆ ಒಂಥರ ಅನಿಸ್ತಿರುತ್ತೆ, ಅದಕ್ಕೋಸ್ಕರ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ, ನೋಡ್ಬೋದು ನೀವು. ಖಾರ ಪೊಂಗಲ್ ಮತ್ತು ಇಲ್ಲಿ ಸ್ವೀಟ್ ಪೊಂಗಲ್ ಎರಡೂ ರೆಡಿ ಆಗಿದೆ, ತಿನ್ಬೇಕು ಇವಾಗ. ಬ್ರೇಕ್ಫಾಸ್ಟ್ ತಿಂತಾ ಇದ್ದೀನಿ. ಬ್ರೇಕ್ಫಾಸ್ಟ್ ತಿಂದಾದ್ಮೇಲೆ ಮತ್ತೆ ಸಿಗ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ಇವಾಗ ನಾನು ಹಾನಿಯನ್ ಹಚ್ಕೊತಿದ್ದೀನಿ. ಇವತ್ತು ಮಸಾಲೆ ವಡ ಮಾಡೋಣ ಅಂತ. ಸೊ ಮಸಾಲೆ ವಡ, ಬೆಲ್ಲದ ಪಾಯಸ ಮತ್ತು ಅವರೆಕಾಯ್ದು ಸಾಂಬಾರ್, ಅದ್ರ ಜೊತೆ ಚಪಾತಿ ಇಲ್ಲ ಪೂರಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಏನು ಗೊತ್ತಿಲ್ಲ, ಯಾಕೆಂದರೆ ಬೆಳಿಗ್ಗೆ ಪೊಂಗಲ್ ಏನಿದೆ ಪೊಂಗಲ್ ರೈಸೇ ಅಲ್ವಾ, ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಎರಡೂ ರೈಸೇ ಇತ್ತು. ಸೊ ಮಧ್ಯಾಹ್ನ ರೈಸ್ ಬೇಡ, ಅದಕ್ಕೆ ಚಪಾತಿ ಇಲ್ಲ ಪೂರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ವಡ ಮಾಡೋಕ್ಕೆ ರೆಡಿ ಮಾಡ್ತಿದ್ದೀನಿ. ಈರುಳ್ಳಿ ಎಲ್ಲ ಹಾಕಿ ಇಟ್ಕೊಬೇಕು. ಕಡಲೆ ಬೇಳೆ ನೆನೆ ಹಾಕಿದ್ದೀನಿ, ಕಡಲೆ ಬೇಳೆ ಅಂತ ಹೇಳ್ತಾರೆ ಅದಕ್ಕೆ, ಅದು ನೆನೆ ಹಾಕಿದ್ದೀನಿ. ಇವಾಗ ಪಾಯಸಗೂ ಕೂಡ ಅಕ್ಕಿ ಸ್ವಲ್ಪ ಉದ್ಕೊಂಡು ನೆನೆ ಹಾಕ್ಬಿಟ್ಟು ನಾವು ಅಕ್ಕಿ ಪಾಯಸ ಮಾಡೋದು, ಅದನ್ನು ಕೂಡ ರೆಡಿ ಮಾಡಿದ್ದೀನಿ. ಇವಾಗ ಒಂದೊಂದಾಗಿ ರೆಡಿ ಮಾಡ್ಕೊತಾ ಹೋಗ್ತಿದ್ದೀನಿ ಅಡುಗೆ ಮಾಡೋದಕ್ಕೆ. ಇವಾಗ ಆನಿಯನ್ ಹಚ್ತಾ ಇದ್ದೀನಿ. ಆದಷ್ಟು ಶೂಟ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಏನೇನು ಅಡುಗೆ ಹೇಗೆ ಮಾಡ್ತಿದ್ದೀನಿ ಅಂತ. ಸೊ ಫ್ರೆಂಡ್ಸ್, ಬನ್ನಿ ಇವಾಗ ಕುಕ್ ಮಾಡೋಣ. ಇವತ್ತು ಸ್ವಲ್ಪ ಕಿಚನ್ನು ಇನ್ನೂ ಇವಾಗ ಕುಕ್ ಮಾಡ್ತಿರೋದ್ರಿಂದ ಮೆಸ್ಸಿ ಮೆಸ್ಸಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಕೊರಿಯಾಂಡರ್ ಲೀವ್ಸ್ ಎರಡು ಹೆಚ್ಚಿಟ್ಕೊಂಡಿದ್ದೀನಿ ವಡಾಗೆ, ಮಸಾಲೆ ವಡಾಗೆ ನೋಡಿ. ಹಾಗೆಯೇ ಕಡಲೆಬೇಳೆ ಕೂಡ ನೆನೆ ಹಾಕಿದ್ದೀನಿ. ಸೊ ಅವರೆಕಾಯಿ ಸಾಂಬಾರ್ ಮಸಾಲ ಕೂಡ ರೆಡಿ. ಪಾಯಸಗೂ ಕೂಡ ರುಬ್ಬಿಟ್ಕೊಂಡಿದ್ದೀನಿ ಸರ್, ಇವೆಲ್ಲ ಆಲ್ಮೋಸ್ಟ್ ಆಗಿದೆ. ಇವಾಗ ಕುಕ್ ಮಾಡಬೇಕು ಅಷ್ಟೇ.
ಬೀನ್ಸ್ ಪಲ್ಯ ಮಾಡ್ತೀನಿ, ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸ್ ಏನಾದರೂ ಇರಬೇಕು ಎಷ್ಟೊಂದು ತಿಂತಿರ್ಬೇಕಾದ್ರೆ, ಅದಕ್ಕೆ ಬೀನ್ಸ್ ಪಲ್ಯ ಮಾಡ್ತೀನಿ. ಆದಷ್ಟು ಫೈಬರ್ ಸ್ವಲ್ಪ ನಿಮ್ಮ ಫುಡ್ಡಲ್ಲಿ ಹಾಕೋಕ್ಕೆ ಟ್ರೈ ಮಾಡಿ, ಆವಾಗ ಬ್ಯಾಲೆನ್ಸ್ ಆಗುತ್ತೆ. ನೀವೇನೇ ಸ್ವಲ್ಪ ಜಾಸ್ತಿ ತಿಂದ್ರೂ ಅಷ್ಟು ಜೊತೆ ಬ್ಯಾಲೆನ್ಸ್ ಆಗುತ್ತೆ, ಇಲ್ಲ ಅಂದರೆ ಫೈಬರ್ಸ್ ನಮ್ಮ ದೇಹದಲ್ಲಿ ಜಾಸ್ತಿ ಹೋಗಿಲ್ಲ ಅಂದರೆ ಅವಾಗಲೇ ನಮಗೆ ಜಾಸ್ತಿ ನಾವು ದಪ್ಪ ಆಗೋದು, ಆ ರೀತಿ ಆಗೋದು, ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಆದಷ್ಟು ಫೈಬರ್ಸ್ನ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಫ್ರೆಂಡ್ಸ್, ಇದು ಇಯರಿಂಗ್ ನಿಮ್ಗೆ ಆಗಲೇ ನೋಡಿದ್ದೀರಲ್ಲ, ಹಳೆ ಇಯರಿಂಗ್ ಕುರ್ತಾ ಅವಾಗಲೇ ಹೇಳಿದ್ನಲ್ಲ ನಾನು, ಸೋಚಲ್ ತೊಗೊಂಡಿದ್ದು ಕುರ್ತಾ ತುಂಬ ಚೆನ್ನಾಗಿದೆ. ಸೋಚಲ್ಲೂ ಕೂಡ ರೆಡ್ ಡಾಟ್ ಸೇಲ್ ಇದೆ ಇವಾಗ, ಯಾರಿಗಾದ್ರೂ ಏನಾದರೂ ಬೈ ಮಾಡಿದ್ದೀರಿ ಹೋಗಿ ಬೈ ಮಾಡಿ. ಆದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದು ನಿಮ್ಗೆ ಇಷ್ಟ, ಯಾಕೆಂದರೆ ಎಷ್ಟೊಂದು ಜನ ಹೇಳ್ತಿರ್ತೀರ, ತುಂಬ ಬೇರೆ ಕಡೆ ಇರ್ತೀರ, ಹಳ್ಳಿಗಳಲ್ಲಿ ಇರ್ತೀರ, ಅವ್ರು ತುಂಬ ನನಗೆ ಮೆಸೇಜ್ ಮಾಡ್ತಿರ್ತೀರ, ನಮಗೆ ಹೇಗೆ ಏನು ಹಾಕ್ಕೊಬೇಕು, ಯಾವ ಎಲ್ಲಿಗೆ ಹೋದರೆ ಯಾವ ಥರ ಡ್ರೆಸ್ ಮಾಡಬೇಕು ಗೊತ್ತಾಗ್ತಿಲ್ಲ, ಬಟ್ ನಿಮ್ಮಿಂದ ಇವಾಗ ಹೆಲ್ಪ್ ಆಗ್ತಿದೆ ಅಂತ ಹೇಳ್ತೀರ. ಅವಾಗ ನಂಗೆ ಅದನ್ನೆಲ್ಲ ಕೇಳಿದ್ರೆ ತುಂಬ ಖುಷಿ ಆಗುತ್ತೆ, ನನಗೆ ಏನೋ ಒಂಥರ ನನಗೆ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ, ನಾನು ಮಾಡೋ ಕೆಲಸ ನನಗೆ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ. ಸೊ ಅದಕ್ಕೆ ಆದಷ್ಟು ನಾನು ಟ್ರೈ ಮಾಡ್ತಿರ್ತೀನಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡೋಕ್ಕೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಮಾಡೋದು ತೋರಿಸ್ತೀನಿ. ಹಾಗೇ ಇವಾಗೆಲ್ಲ ರೆಡಿಯಾಗಿದೆ. ಗೋಡಂಬಿ ದ್ರಾಕ್ಷಿ ಬೇಕು, ನೆನ್ನೆ ನಾವು ಹೊರಗಡೆ ಹೋಗಿದ್ದಾಗ ಮರ್ತ್ಕೊಂಡ್ಬಿಟ್ಟೆ ಗೋಡಂಬಿ ದ್ರಾಕ್ಷಿ ಈ ಥರದ್ದು. ಸೊ ಇವಾಗ ಗೋಡಂಬಿ ದ್ರಾಕ್ಷಿ ತಂದುಬಿಟ್ಟು ರೆಡಿ ಮಾಡಬೇಕು. ಫ್ರೆಂಡ್ಸ್, ಇವಾಗ ನಾನು ಸಾಂಬಾರು ಮಾಡ್ತಾ ಇದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ, ಅದಕ್ಕೆ ಸಾಂಬಾರು ರೆಡಿ ಮಾಡ್ತಿದ್ದೀನಿ ಇವಾಗ. ಫ್ರೆಂಡ್ಸ್, ಇವಾಗ ನಾನು ಪಾಯಸ ಮಾಡ್ತಿದ್ದೀನಿ. ನಾನು ಪೂರ್ತಿ ಕುಕಿಂಗ್ ತೋರಿಸ್ತಾ ಇಲ್ಲ, ಸುಮ್ಮನೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಸೊ ಪಾಯಸ ಮಾಡ್ತಾ ಇದ್ದೀನಿ ಇವಾಗ, ಪಾಕ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ, ನಾನು ಪಾಯಸ ಇನ್ನೊಂದು ಸ್ವಲ್ಪ ಕುದಿ ಬಂದಮೇಲೆ ಶಾವಿಗೆ ಹಾಕ್ಬಿಡ್ತೀನಿ. ಶಾವಿಗೆ ಹಾಕಾದ್ಮೇಲೆ ಲಾಸ್ಟ್ ಫೈನಲಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಮಾಡ್ಕೊಂಡು ಹಾಕ್ತೀನಿ. ಪಾಯಸನೂ ಕೂಡ ರೆಡಿ ಆಗುತ್ತೆ, ಸಾಂಬಾರು ಕೂಡ ರೆಡಿ ಆಯಿತು ನನ್ನ ಬೀಜರ್ ಬಂದರೆ. ಇವಾಗ ಬೀನ್ಸ್ ಕಟ್ ಮಾಡ್ತಿದ್ದೀನಿ ಪಲ್ಯಗೆ, ಸೊ ಅದು ಆಗುತ್ತೆ. ಫೈನಲಾಗಿ ಮಸಾಲೆ ವಡೆ ಹಾಕಿದ್ರೆ ಫುಲ್ ಕುಕಿಂಗ್ ಕಂಪ್ಲೀಟ್ ಆಗುತ್ತೆ. ಎಲ್ಲ ಕುಕಿಂಗ್ ಕಂಪ್ಲೀಟ್ ಆದಮೇಲೆ ನಾನು ಪ್ಲೇಟ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಓಕೆ, ಬೆಳಿಗ್ಗೆ ಟೆಂಪಲ್ಗೆ ಹೋಗೋಕ್ಕಾಗಿರಲಿಲ್ಲ, ಇವಾಗ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ನಾನು ಅದೇ ಕುರ್ತಿ ಹಾಕ್ಕೊಂಡಿದ್ದೀನಿ, ಏನು ಚೇಂಜ್ ಮಾಡಿಲ್ಲ. ಸೊ ಇವಾಗ ಮುಖ ಎಲ್ಲ ತುಳ್ಕೊಂಡು ರೆಡಿಯಾಗಾಯಿತು, ಹೊರಡ್ತಾ ಇದ್ದೀವಿ. ನನ್ನ ಲಿಪ್ಸ್ಟಿಕ್ ಬಂದು ಶೇಡ್ ನಂಬರ್ 21 NYY ಲಿಪ್ ಕ್ರಯನ್. ನಾನು ಲಿಂಕ್ ಬೇಕಾ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ಹೊರಡಬೇಕು, ಚಂದನು ರೆಡಿ ಆಗ್ತಿದ್ದಾರೆ ಅಂದರೆ ಮುಖ ತೊಳಿತಿದ್ದಾರೆ. ಸೊ ಇವಾಗ ಹೊರಡ್ತೀವಿ ಟೆಂಪಲ್ಗೆ. ಹಾಗೆ ಇನ್ನೊಂದು ಹೇಳಬೇಕಿತ್ತು, ನನಗೆ ತುಂಬ ಜನ ಕೇಳ್ತಾ ಇರ್ತೀರ, ರಮ್ಯಾ ಒಂದು ಬೆಸ್ಟ್ ಸನ್ಸ್ಕ್ರೀನ್ ಲೋಷನ್ ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡಿ ಕೇಳಿದ್ದೀರಾ, ಆರ್ಗ್ಯಾನಿಕ್ ಇರಬೇಕು, ನ್ಯಾಚುರಲ್ ಆಗಿರಬೇಕು ಅಂತ. ಸೊ ನಾನು ನಿಮಗೆ ಅರೋಮಾ ಮ್ಯಾಜಿಕ್ ಸನ್ಬ್ಲಾಕ್ ಲೋಷನ್ನ ಸಜೆಸ್ಟ್ ಮಾಡ್ತೀನಿ. SPF 30 PA++ ಆ್ಯಲ್ ನ್ಯಾಚುರಲ್ ಇದು. ಇದರಲ್ಲಿ ಯಾವುದೇ ರೀತಿಯಾದ ಪಾರಬಿನ್ ಆ ಥರ ಯಾವುದೇ ರೀತಿಯಾದ ಕೆಮಿಕಲ್ಸ್ ಏನೂ ಇರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಈ ಸನ್ಸ್ಕ್ರೀನ್ ಲೋಷನ್, ನಿಮ್ಮ ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿರುತ್ತೆ. ಆಫೀಸ್ಗೆ ಹೋಗೋರಿಗೆ, ಹೊರಗಡೆ ತುಂಬ ಸುತ್ತಾಡೋರಿಗೆ, ನನಗೆ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ರಿ, ನನಗೆ ಕಮೆಂಟ್ ಮಾಡಿದ್ರಿ, ನಾವು ಬಿಸಿಲಲ್ಲಿ ತುಂಬ ಓಡಾಡ್ತೀವಿ, ಹೊರಗಡೆ ಮಾರ್ಕೆಟಿಂಗ್ ಕೆಲಸ ಮಾಡೋದು ನಾವು, ಸೊ ನಮಗೆ ಒಂದೊಳ್ಳೆ ಸನ್ಸ್ಕ್ರೀನ್ ಲೋಷನ್ ಹೇಳಿ ಅಂತ. ಸೊ ನಿಮಗೆ ಅರೋಮಾ ಮ್ಯಾಜಿಕ್ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು, ಮತ್ತು ಇಂಗ್ರೀಡಿಯೆಂಟ್ಸು ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ವಾಟರ್ ಇದೆ, ಮತ್ತು ಎಸೆನ್ಷಿಯಲ್ ಆಯಿಲ್ ತುಂಬ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇದೆ. ಮತ್ತು ಇದು 100 ml ಪ್ರಾಡಕ್ಟು, ಪ್ರೈಸ್ ಬಂದು 320 rupees ನಿಮಗೆ. ಮತ್ತು ಇದನ್ನು ನೀವು ತುಂಬ ದಿನ ಯೂಸ್ ಮಾಡ್ಬೋದು. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ಅಷ್ಟೊಂದು ಜನ ಕೇಳ್ತಿದ್ವಿ ಒಂದು ಒಳ್ಳೆ ಸನ್ಸ್ಕ್ರೀನ್ ಲೋಷನ್ ಹೇಳಿ ಅಂತ. ನಂಗೆ ಅನಿಸುತ್ತೆ ಇದು ತುಂಬ ಒಳ್ಳೆ ಸನ್ಸ್ಕ್ರೀನ್ ಲೋಷನ್, ಇದ್ರ ಬಗ್ಗೆ ತುಂಬ ಒಳ್ಳೆ ರಿವ್ಯೂಸ್ ಕೂಡ ಇದೆ, ತುಂಬ ಯೂಟ್ಯೂಬರ್ಸ್ ಕೂಡ ಹೇಳ್ತಿರ್ತಾರೆ ಅರೋಮಾ ಮ್ಯಾಜಿಕ್ ಸನ್ಸ್ಕ್ರೀನ್ ಲೋಷನ್ ತುಂಬ ಚೆನ್ನಾಗಿದೆ ಅಂತ. ಸೊ ಟ್ರೈ ಮಾಡಿ.
ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮನೆ ಹತ್ರ ಒಂದು ಈಶ್ವರ ಟೆಂಪಲ್ ಇದೆ, ಅಲ್ಲಿ ವಾಕಬಲ್ ಡಿಸ್ಟೆನ್ಸ್. ಇಲ್ಲಿ ಚೆಂದ ಇದ್ದಾರೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಹೆಂಗ್ ಮಾಡಿದ್ರೆ ಹಬ್ಬ ನೀವೆಲ್ಲ? ಸೊ ನಂಗೆ ಮೊಬೈಲ್ ಶೂಟ್ ಮಾಡ್ಬೇಕಾದ್ರೆ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ ನಂಗೆ. ಸಿಂಪಲ್ ಹೇಗೋ ಶೂಟ್ ಮಾಡ್ತೀನಿ, ಬಟ್ ಮ್ಯಾನೇಜ್ ಮಾಡಿ. ಟೆಂಪಲ್ಗೆ ಹೋಗಾಯ್ತು, ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಅವಾಗಲೇ ಹೇಳ್ದೆ ಹತ್ರ ಇದೆ ಮನೆಗೆ, ವಾಕಬಲ್ ಡಿಸ್ಟೆನ್ಸ್. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಚೆನ್ನಾಗಾಯ್ತು ದರ್ಶನ. ಅಷ್ಟೊಂದು ಜನ ಏನು ರಶ್ ಇರಲಿಲ್ಲ, ಸ್ವಲ್ಪ ಫ್ರೀ ಆಗಿತ್ತು, ಹೋಗಿ ಬಂದ್ವಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ದೇವಸ್ಥಾನಕ್ಕೆ ಹೋಗಿ ಬಂದಾಯ್ತು, ಎಲ್ಲ ಟೀ ಕುಡ್ದಿದ್ದು ಆಯ್ತು, ಎಲ್ಲ ಆಯ್ತು. ಸೊ ರಾತ್ರಿಗೆ ಏನು ಕುಕ್ ಮಾಡಂಗಿಲ್ಲ, ಮಧ್ಯಾಹ್ನ ಮಾಡಿದ್ದೇ ಇದೆ, ಅದಕ್ಕೆ ಚಪಾತಿ ಏನಾದರೂ ಮಾಡ್ಕೊಂಡ್ರೆ ಆಗುತ್ತೆ. ಸೊ ಇವಾಗ ಪಾತ್ರೆ ತೊಳಿತಾ ಇದ್ದೀನಿ ನೋಡಿ, ಅದಕ್ಕೆ ನಾನು ಗ್ಲೌಸ್ ಹಾಕೊಂಡು ನಿಂತ್ಕೊಂಡಿದ್ದೀನಿ. ಪಾತ್ರೆ ತೊಳಿಬೇಕು. ಪಾತ್ರೆ ತೊಳೆದಾದ್ಮೇಲೆ ಚಪಾತಿ ಉಜ್ಕೊಂಡು ತಿಂದ್ಬಿಟ್ಟು ಇನ್ನೇನು ಸ್ವಲ್ಪ ವರ್ಕ್ ಇದೆ, ಎಡಿಟಿಂಗ್ ಮಾಡಬೇಕು, ಆ ಕೆಲಸ ಮಾಡೋದಷ್ಟೇ. ದಿನ ಹೇಗೋಯ್ತು ಗೊತ್ತಾಗಲಿಲ್ಲ. ಇವತ್ತು ತುಂಬ ಚೆನ್ನಾಗಾಯಿತು. ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಲಿಲ್ಲ. ಊರಲ್ಲಿಲ್ಲ ಅಂದರೆ ದನ ಎಲ್ಲ ಏನಿರ್ತಾರೆ, ಕಿಚ್ಚಾಯಿಸೋದು ಅದೆಲ್ಲ ಇರುತ್ತೆ. ಸೊ ನನ್ನ ಬ್ರದರ್ ಆ ವಿಡಿಯೋ ಕಳಿಸಿದ್ದ, ನೋಡಿದೆ ನಾನು, ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ. ಊರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಫ್ರೆಂಡ್ಸ್, ಫೈನಲಿ ಹಬ್ಬ ಮುಗೀತು. ಇವಾಗ ರಾತ್ರಿ ಆಗಿದೆ, ನಾನು ಬ್ರಷ್ ಮಾಡ್ತಾ ಇದ್ದೀನಿ. ಊಟ ಎಲ್ಲ ಆಯಿತು, ಮಧ್ಯಾಹ್ನದ ಆಯಿತು, ಅದನ್ನೇ ತಿಂದು ಇವಾಗ ಬ್ರಷ್ ಮಾಡಿಬಿಟ್ಟು ಮುಖ ತೊಳೆದ್ಬಿಟ್ಟು ನನ್ನ ಐಟಮ್ ಸ್ಕಿನ್ ಕೇರ್ ಏನಿದೆ ಅದನ್ನು ಫಾಲೋ ಮಾಡ್ತೀನಿ ಇವಾಗ. ಸೊ ಬ್ರಷ್ ಮಾಡ್ತಾ ಇದ್ದೀನಿ. ನಾ ರಾತ್ರಿ ಇವತ್ತು ಯಾವುದೇ ಕಾರಣಕ್ಕೂ ಬ್ರಷ್ ಮಾಡೋದನ್ನ ಮಿಸ್ ಮಾಡಬೇಡಿ. ಹಾಗೆಯೇ ಎಲ್ಲೋ ಟೀತ್ ಆಗಿದ್ರೆ ನಿಮಗೆ ಏನು ಪರಿಹಾರ ಇದೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಹಾಕ್ತೀನಿ, ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಿ. ತುಂಬ ಸಿಂಪಲ್ ರೆಮೆಡಿ, ಮನೆಯಲ್ಲೇ ಮಾಡಿಕೊಂಡು ಹೇಗೆ ನಾವು ಹಳದಿ ಅಲ್ಲಿಂದ ಮುಕ್ತಿ ಹೊಂದ್ಬೋದು ಅಂತ. ಸೊ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಬರುತ್ತೆ, ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಿ. ಫ್ರೆಂಡ್ಸ್, ಇವಾಗ ನಾನು ಗ್ರೀನ್ ಬೆರಿ ಆರ್ಗ್ಯಾನಿಕ್ಸ್ದು ನೈಟ್ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ಸೆಂಟ್ ಬೊಟಾನಿಕ್ ನಾನು ಅಂಡರ್ ಐ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ಆರ್ಗ್ಯಾನಿಕ್ ಆರ್ವೆಸ್ ಲಿಪ್ ಬಾಮ್. ಫ್ರೆಂಡ್ಸ್, ನೋಡಿದ್ರಲ್ವ ನನ್ನ ನೈಟ್ ಟೈಮ್ ರುಟೀನ್ ಸಿಂಪಲ್. ಜಸ್ಟ್ ಒಂದು ನೈಟ್ ಕ್ರೀಮ್ ಹಾಕ್ಕೊಂಡೆ, ಮತ್ತು ಸೆಂಟ್ ಬೊಟಾನಿಕ್ ಅಂಡರ್ ಐ ಕ್ರೀಮ್, ಮತ್ತು ಆರ್ಗ್ಯಾನಿಕ್ ಆರ್ವೆಸ್ ಲಿಪ್ ಬಾಮ್. ಇವಾಗ ನಾನು ಮಧ್ಯಾಹ್ನನೇ ನಿಮಗೆ ಒಂದು ಪ್ರಾಡಕ್ಟ್
ನಾನು ಈವ್ನಿಂಗ್ ಒಂದು ಸನ್ಸ್ಕ್ರೀನ್ ಲೋಷನ್ ತೋರಿಸ್ತೆ, ಅರೋಮಾ ಮ್ಯಾಜಿಕ್ ಪ್ಯೂರ್ ಆರ್ಗ್ಯಾನಿಕ್, ಅದು ಯಾವುದೇ ರೀತಿಯಾದ ಕೆಮಿಕಲ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಿರೋದಿಲ್ಲ ಅದರಲ್ಲಿ. ಇವಾಗ ಅರೋಮಾ ಮ್ಯಾಜಿಕ್ಗೆ 25% ಡಿಸ್ಕೌಂಟ್ ಇದೆ, ಹಾಗೆ ಆರ್ಗ್ಯಾನಿಕ್ ಹಾರ್ವೆಸ್ಟ್ಗೂ 30% ಡಿಸ್ಕೌಂಟ್ ಇದೆ. ಅದಲ್ಲದೆ ಇನ್ನು ಎಷ್ಟೊಂದು ಬ್ರ್ಯಾಂಡ್ಸ್ಗೆ ಆಫರ್ ಇದೆ 17th. ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಬೇಕಂದರೆ ನಾನು ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನಿಮಗೆ ಯಾವುದು ಬ್ರ್ಯಾಂಡ್ದು ಪ್ರಾಡಕ್ಟ್ಸ್ ಬೇಕೋ ಅದನ್ನು ಬೈ ಮಾಡಿ. ಸನ್ಸ್ಕ್ರೀನ್ ಲೋಷನ್ ಕೂಡ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ ಇವತ್ತು ನನ್ನ ಸಂಕ್ರಾಂತಿ ಹೇಗಿತ್ತು ಅಂತ. ತುಂಬ ಸಿಂಪಲ್ ಆಗಿತ್ತು, ನಾರ್ಮಲ್ ಡೇನೆ, ಸ್ವಲ್ಪ ಊಟ ಎಲ್ಲ ಸ್ಪೆಷಲ್ ಅಷ್ಟೇ. ತುಂಬ ಚೆನ್ನಾಗಿ ಅನ್ನಿಸ್ತು. ಇವತ್ತು ಡೇ ಮುಗ್ದಿದೆ ನಂಗೆ ಗೊತ್ತಾಗಲಿಲ್ಲ, ಸ್ಟಾರ್ಟ್ ಆಗಿದ್ದು ಗೊತ್ತಾಗಲಿಲ್ಲ, ಮುಗ್ದಿದ್ದು ಗೊತ್ತಾಗಲಿಲ್ಲ, ಏನೋ ಆ ಥರ ಬೇಗ ಮುಗೀತು ಅಂತ ಅನ್ನಿಸ್ತಿದೆ. ನಿಮಗೂ ಕೂಡ ಕೊನೆಯಲ್ಲಿ ಇನ್ನೊಂದ್ಸರಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲ ಎಳ್ಳು ಬೆಲ್ಲ ತಿಂದು ಖುಷಿ ಖುಷಿಯಾಗಿರಿ. ಇವತ್ತಿನ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಂಗೆ ಗೊತ್ತಾಗುತ್ತೆ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಯಾವುದೇ ವೀಡಿಯೋ ನಿಮಗೆ ಮಿಸ್ ಆಗೋದಿಲ್ಲ, ಆವಾಗಲೇ ನೋಡ್ಬೋದು ವೀಡಿಯೋನ. ಅದಕ್ಕೋಸ್ಕರ ವೀಡಿಯೋ ಲೈಕ್ ಮಾಡೋದು ಮರಿಬೇಡಿ. ವೀಡಿಯೋ ಲೈಕ್ ಮಾಡಿದ್ರೆ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆಗ್ತಿದೆ ಅಂತ ನಂಗೆ ಗೊತ್ತಾಗುತ್ತೆ. ಸೊ ನನಗೂ ಕೂಡ ಖುಷಿಯಾಗುತ್ತೆ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಬೋದು, ಎಲ್ಲಾದರೂ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ನಮಸ್ಕಾರ, ಗುಡ್ ನೈಟ್.